ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕ್ನ 2023-24 ಸಾಲಿನ 64ನೇ ವಾರ್ಷಿಕ ಸಾಮಾನ್ಯ ಸಭೆ ಜುಲೈ 31 ಮುಂಜಾನೆ 11 ಕೇಶವ ಕಲಾಭವನ ಕೆಸಿ ರೋಡ್ ಚಿಕ್ಕೋಡಿಯಲ್ಲಿ ನಡೆಯಿತು. ಆರ್ಥಿಕ ವರ್ಷ ದಿನಾಂಕ 31-3-2024 ಅಂತಿಮಕ್ಕೆ ಬ್ಯಾಂಕ್ ಪ್ರಗತಿಯನ್ನು ಸಾಧಿಸಿದ್ದು, ಪ್ರಸಕ್ತ ಅವಧಿಯಲ್ಲಿ ಹಾರುಗೇರಿ ಪಟ್ಟಣದಲ್ಲಿ ನೂತನ ಶಾಖೆಯನ್ನು ಪ್ರಾರಂಭಿಸಿ ಬೆಳಗಾವಿ ಜಿಲ್ಲೆಯಾದ್ಯಂತ 14 ಶಾಖೆಗಳನ್ನು ಹೊಂದಿದ್ದು ಬ್ಯಾಂಕ್ ಲಾಭದಲ್ಲಿ ಮುಂದುವರೆದಿರುತ್ತದೆ. ಕಡಿಮೆ ಬಡ್ಡಿದರಗಳ ಮೂಲಕ ಹೊಸ ವಾಹನ ಕೊಳ್ಳಲು, ಯಂತ್ರೋಪಕರಣಗಳ ಖರೀದಿಗೆ, ಮನೆ ಕಟ್ಟಲು ಹಾಗೂ ಖರೀದಿಸಲು ಉನ್ನತ ವ್ಯಾಸಂಗಕ್ಕೆ ವಿಶೇಷ ಸಾಲ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ಸದಸ್ಯರಿಗೆ ಅನುಕೂಲ ಮಾಡಿಕೊಡಲಾಗಿದೆ. 2023-24 ಸಾಲಿನಲ್ಲಿ 2.25 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಸುರೇಶ್ ಗರ್ಬುಡೆ ಮಾಹಿತಿ ನೀಡಿದರು. ಬ್ಯಾಂಕು 12,533 ಸದಸ್ಯರನ್ನು ಹೊಂದಿ 8.83 ಕೋಟಿ ರೂಪಾಯಿ ಶೇಕಡ ಬಂಡವಾಳ, 40.8 ಕೋಟಿ ರೂಪಾಯಿ ನಿಧಿಗಳು, 232.55 ಕೋಟಿ ರೂಪಾಯಿ ಠೇವು ಸಂಗ್ರಹಿಸಿದ್ದು, 144.64 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿದೆ. ಒಟ್ಟು ಗುಂತಾವಣಿಗಳು 122.7 ಕೋಟಿ ರೂಪಾಯಿ ಆಗಿರುತ್ತದೆ. ಒಟ್ಟು 5.28 ಕೋಟಿ ರೂಪಾಯಿ ಗ್ರಾಸ್ ಪ್ರಾಫಿಟ್ ಲಾಭವಾಗಿದ್ದು, ಆದಾಯ ತೆರಿಗೆ ನಿವ್ವಳ ಲಾಭ 2.25 ಕೋಟಿ ರೂಪಾಯಿ ಗಳಿಸಿದೆ. 286.4 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನು ಹೊಂದಿದೆ. ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಿಗೆ 15ರಂತೆ ಲಾಭಾಂಶವನ್ನು ಘೋಷಣೆ ಮಾಡಲಾಯಿತು. 33-2024 ಬ್ಯಾಂಕಿನ ಸಾಂಪತ್ತಿಕ ಸ್ಥಿತಿ ಸದೃಢವಾಗಿದ್ದು, ಬ್ಯಾಂಕಿನ ನಿವ್ವಳ ಸಂಪತ್ತು 27.62 ಕೋಟಿ ರೂಪಾಯಿ, CSR ರೂಪಾಯಿ 20.28% ಇರುತ್ತದೆ. ನಿವ್ವಳ NPA 0% ಇರುತ್ತದೆ. ಬ್ಯಾಂಕಿನ ಕಾರ್ಯನಿರ್ವಹಣೆಗೆ ಅನುಗುಣವಾಗಿ ಹೊಸ ತಂತ್ರಜ್ಞಾನವನ್ನು ಅಳವಡಿಕೆ, ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲಕರವಾದ ಅವಶ್ಯಕ ಸೇವಾ ಸೌಲಭ್ಯವನ್ನು ನೀಡಲಾಗುತ್ತಿದ್ದು, ಬ್ಯಾಂಕು ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಬ್ಯಾಂಕಿನ ನಿರ್ದೇಶಕ, ಆಡಳಿತ ಮಂಡಳಿ, ಸದಸ್ಯರು, ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಲಾಭ ಗಳಿಸಲು ಸಾಧ್ಯವಾಗಿದೆ. ಬ್ಯಾಂಕು ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶದ ಜನಸಾಮಾನ್ಯರ ಆರ್ಥಿಕ ಸಬಲೀಕರಣ ಸಾಧಿಸುವುದರ ಜೊತೆಗೆ ಪ್ರತಿ ವರ್ಷ ಪ್ರಗತಿಯನ್ನು ಸಾಧಿಸುತ್ತಲಿದೆ. ಸಾಲಗಳ ಮೇಲೆ ಮಾರುಕಟ್ಟೆ ಅನುಗುಣವಾಗಿ ಬಡ್ಡಿದರವನ್ನು ಆಕರಿಸಲಾಗುತ್ತಿದೆ. ಸದಸ್ಯರು ಇದರ ಲಾಭ ಪಡೆದುಕೊಳ್ಳಬೇಕಾಗಿ ಬ್ಯಾಂಕಿನ ಪರವಾಗಿ ಮನವಿ ಮಾಡಿದರು. ದಿವಂಗತ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಇವರ 106ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಸರ್ವ ಸದಸ್ಯರ ಸಭೆಯಲ್ಲಿ ಅತ್ಯುತ್ತಮ ಸಾಧನೆಗೈದ 7 ಸಾಧಕರನ್ನು, ಪ್ರತಿಶತ 100%ರಷ್ಟು ವಸೂಲಾತಿಯಲ್ಲಿ ಸಾಧನೆಗೈದ 6 ಶಾಖಾ ಸಿಬ್ಬಂದಿಗಳನ್ನು, ಬ್ಯಾಂಕಿನ 20 ಉತ್ತಮ ಗ್ರಾಹಕ ಠೇವುದಾರ ಸಾಲುಗಾರರನ್ನು ಹಾಗೂ ನಿವೃತ್ತಿ ಹೊಂದಿದ ಸಿಬ್ಬಂದಿಯವರನ್ನು ಸನ್ಮಾನಿಸಲಾಯಿತು. ಬ್ಯಾಂಕಿನ ಸಂಸ್ಥಾಪಕರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸದಸ್ಯರ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದು, ಅವರ ಆಚಾರ ವಿಚಾರಗಳಂತೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೊರಟಿದ್ದೇವೆ ಎಂದರು. 8.83 ಲಕ್ಷ, ಒಟ್ಟು ನಿಧಿಗಳು 40.80 ಕೋಟಿ, ಠೇವುಗಳು 232.55 ಲಕ್ಷ, ಬ್ಯಾಂಕಿನ ಒಟ್ಟು ಸಾಲ ಬಾಕಿ ರೂಪಾಯಿ 144.64 ಕೋಟಿ, ಗುತ್ತಾವಣಿಗಳು 122.70 ಕೋಟಿ ಇದ್ದು, ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕಿನ ಒಟ್ಟು ನಿವ್ವಳ ಲಾಭ 2.25 ಕೋಟಿ ಆಗಿರುತ್ತದೆ. ಹಾಗೂ ಬ್ಯಾಂಕಿನ ಎಲ್ಲ ವ್ಯವಹಾರಗಳಲ್ಲಿ ಸಚ್ಚಲವಾಗಿರುವುದು ನಿಜವಾಗಿ ಎಲ್ಲರ ಹೆಮ್ಮೆಪಡುವ ವಿಷಯವಾಗಿದೆ. ದಿನಾಂಕ 31/3/2024 ಬ್ಯಾಂಕಿನ ಸಂಪತ್ತಿಕ ಸ್ಥಿತಿ ಸದೃಢವಾಗಿದ್ದು, ಬ್ಯಾಂಕಿನ ನಿವ್ವಳ ಸಂಪತ್ತು ₹27.62 ಕೋಟಿ, CRAR 20.28% ಇರುತ್ತದೆ. ನಿವ್ವಳ NPA 0% ಇದ್ದು ಅಡಿ ಅ ವರ್ಗದಲ್ಲಿ ಮುಂದುವರೆದಿರುತ್ತದೆ. ಬ್ಯಾಂಕಿನ ಕಾರ್ಯನಿರ್ವಹಣೆ ಅನುಗುಣವಾಗಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಸದಸ್ಯರಿಗೆ ಗ್ರಾಹಕರಿಗೆ ಅನುಕೂಲಕರವಾದ ಅವಶ್ಯಕ ಸೇವಾ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು, ಬ್ಯಾಂಕ್ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅದಕ್ಕೆ ತಮಿಳುನಾಡು ಸರ್ಕಾರದ ಪ್ರಮುಖ ಕಾರಣ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಯಾವುದೇ ಒಂದು ಸಹಕಾರಿ ಬ್ಯಾಂಕು ಅಭಿವೃದ್ಧಿ ಹೊಂದಬೇಕಾದರೆ ಉತ್ತಮವಾದ ಆಡಳಿತ ಮಂಡಳಿ, ಉತ್ತಮವಾದ ಸಿಬ್ಬಂದಿ ಹಾಗೂ ಠೇವಣಿದಾರರು ಮತ್ತು ಉತ್ತಮ ಸಾಲಗಾರರಿದ್ದರೆ ಮಾತ್ರ ಸಾಧ್ಯ. ಈಗಾಗಲೇ ಸಾಲಗಾರರ ಮೇಲಿನ ಬಡ್ಡಿದರಗಳಲ್ಲಿ ಕಡಿಮೆ ಮಾಡಲಾಗಿದ್ದು, ಸದಸ್ಯರ ಅನುಕೂಲಕ್ಕಾಗಿ ಹೊಸ ವಿಶೇಷ ಬಡ್ಡಿದರ ಕಟ್ಟಡ ಸಾಲ ಯೋಜನೆ 2024 ಹಾಗೂ ವಿಶೇಷ ಬಡ್ಡಿದರ ವಾಹನ ಸಾಲ ಯೋಜನೆ 2024
ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಹಿಂದಿನ ಅವಧಿಯಲ್ಲಿ ಹಾಗೂ ಪ್ರಸಕ್ತ ಅವಧಿಯಲ್ಲಿ ಅನೇಕ ಸದಸ್ಯರಿಗೆ ಇದರ ಲಾಭವಾಗಿರುತ್ತದೆ. ಇತ್ತೀಚೆಗೆ ಉನ್ನತ ವ್ಯಾಸಂಗಕ್ಕಾಗಿ ವಿಶೇಷ ಬಡ್ಡಿದರದ ಉನ್ನತ ಹಾಗೂ ವೃತ್ತಿ ಶಿಕ್ಷಣ ಸಾಲ ಯೋಜನೆ 24 ಜಾರಿಗೊಳಿಸಲಾಗಿದ್ದು ಮಾನ್ಯ ಸದಸ್ಯರು ಅದರ ಲಾಭ ಪಡೆಯಬೇಕಾಗಿ ವಿನಂತಿ. ಈಗ ಸ್ಪರ್ಧೆ ಏನೇ ಇದ್ದರೂ ನಾವು ರಾಷ್ಟ್ರೀಕೃತ ಬ್ಯಾಂಕಿನೊಂದಿಗೆ ಮಾಡಬೇಕಾಗಿತ್ತು. ಆದ್ದರಿಂದ ನಮ್ಮ ಸಂಸ್ಥೆ ಬೆಳೆಯಬೇಕಾದರೆ ನಿಮ್ಮ ಸಹಕಾರ ಬಹಳ ಅವಶ್ಯಕ ಇರ್ತದೆ. 2023-24 ಅವಧಿಯಲ್ಲಿ ಸದಸ್ಯ ಸಾಲಗಳು ಸರಿಯಾಗಿ ಸಾಲ ಕಂತು ಮತ್ತು ಬಡ್ಡಿ ತುಂಬಿದ 116 ಕಿಲೋಮೀಟರ್ಗೆ ರೂಪಾಯಿ 17,36,000 ಬಡ್ಡಿ ರಿಯಾಯಿತಿ ನೀಡಲಾಗಿದೆ. ಬ್ಯಾಂಕು 2024-25 ಸಾಲಿನಲ್ಲಿ ಈ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಂಬರ್ 1, ನಿವ್ವಳ NPA ಪ್ರಮಾಣ 0% ಕಾಯ್ದುಕೊಂಡು ಹೋಗುವುದು ಹಾಗೂ ಗ್ರಾಸ್ NPA ವಸೂಲಾತಿ ಪ್ರತಿಶತ 5 ತರಲು ಅಗತ್ಯ ಕ್ರಮಗಳನ್ನು ಇಡುವುದು. ನಂಬರ್ 2, ಆಡಳಿತ ಕಚೇರಿ ಶಾಖೆಗಳ ಕಟ್ಟಡ ಪೀಠೋಪಕರಣ ನವೀಕರಣ ಪರೋಕ್ಷ ಶಾಖೆಗೆ ನೂತನ ಕಟ್ಟುವುದು. ನಂಬರ್ 3, ರಿಸರ್ವ್ ಬ್ಯಾಂಕ್ ಕಡ್ಡಾಯಗೊಳಿಸಿರುವ KYC ಸೈಬರ್ ಸುರಕ್ಷತಾ ಕ್ರಮ, ಕ್ರೆಡಿಟ್ ಕಂಪನಿಗಳಿಗೆ ಸಾಲ ಮಾಹಿತಿ ಸಲ್ಲಿಕೆ ಮುಂತಾದ ಅನುಪಾಲನೆ ಮಾಡುವುದು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಅನಿಲ್ ಸದ್ಲಗೆ, ನಿರ್ದೇಶಕರಾದ ಯಶವಂತ ಮಿರ್ಚಿ, ಈರಪ್ಪ ಹಂಪಣ್ಣವರ, ಸಂಜಯ್ ಕುಮಾರ ಪಾಟೀಲ, ಮಹಾವೀರ ಪಾಟೀಲ, ಮಹಾಂತೇಶ ಬಾತೆ, ರವಿಕುಮಾರ ರೋಕಡೆ, ಅಶೋಕ್ ದಾನವಾಡೆ, ಅಮರನಾಥ ಬಸರಗಿ, ಮಾಲಾ ದೇಸಾಯಿ, ಮಹೇಶ್ ಲಡಗೆ, ಜಿತೇಂದ್ರ ಸಾಂಗಲೆ, ಮಹಾವೀರ ಮಿರ್ಜಿ, ಅಜಿತ್ ಅಕ್ಕೋಳಿ, ವ್ಯವಸ್ಥಾಪನ ಸಮಿತಿಯ ಸದಸ್ಯರಾದ ಸಂಜಯ ಧನಪಾಲ ಶಿರಗುಪ್ಪೆ, ಬಸರಾಜ ದುಂಡಗೌಡ ಪಾಟೀಲ, ಉದಯ ಅಪ್ಪಸಾಬ ಮಾನೆ ಹಾಗೂ ಸಲಹೆಗಾರರಾದ KN ಕುಂಬಾರ ಅವರು ಉಪಸ್ಥಿತರಿದ್ದರು. ಬ್ಯಾಂಕಿನ ಅಧ್ಯಕ್ಷರಾದ ಸುರೇಶ್ ಗರ್ಬುಡೆ ಎಲ್ಲರನ್ನು ಸ್ವಾಗತಿಸಿದರು. ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ RS ಬಂದೂರೆ ಇವರು ವರದಿ ವಾಚನ ಮಾಡಿದರು. ಒಟ್ಟು 26,69,61,381 ಆದಾಯ. ಸಾಲಗಳಿಗೆ ಬಡ್ಡಿ 14,01,73,737. ತೀವ್ರ ಮತ್ತು ಮುಂತಾದ ಬಡ್ಡಿ 8,02,50,722. ಕಮಿಷನ್ 1,79,41. ಇತರ ಆದಾಯ 55,60,986. ಸರ್ಕಾರಿ ಭದ್ರತೆ ಮಾರಾಟದಿಂದ ಬಂದ ಆದಾಯ 1,72,743. ಒಟ್ಟು 24,69,61,381. ಬ್ಯಾಂಕಿನ ಮಹಿಳಾ ಸಿಬ್ಬಂದಿ AA ಪಾಟೀಲ ಹಾಗೂ ಪೂರ್ಣಿಮಾ ಬಂಡಗರ ಇವರು ಕಾರ್ಯಕ್ರಮ ನಿರೂಪಿಸಿದರು.